ವಾರ್ತಾರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ತುಮಕೂರು ನಗರ ಕ್ಷೇತ್ರಕ್ಕೆ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ತಪ್ಪಲು ಮಾಜಿ ಡಿಸಿಎಂ ಪರಮೇಶ್ವರ್ ಕಾರಣ. ಡಾಕ್ಟರ್ ಪರಮೇಶ್ವರ್ ವಿಶ್ವಾಸದ್ರೋಹ ಮಾಡಿದ್ದಾರೆ. ಇದರಿಂದ ಬೇಸತ್ತು ತಾವು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಮಾಜಿ ಶಾಸಕ ಶಫಿ ಅಹಮದ್ ಹೇಳಿದ್ದಾರೆ. ತುಮಕೂರು ನಗರಕ್ಕೆ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಆಕ್ರೋಶಗೊಂಡಿದ್ದಾರೆ. ಬೆಂಬಲಿಗರ ಸಭೆ ನಂತರ ಮಾತನಾಡಿದ ಮಾಜಿ ಶಾಸಕ ಶಫಿ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 40 ವರ್ಷಗಳಿಂದ ಮುಖಂಡರಾದ ಲಕ್ಕಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಮ್ಮ ಸ್ವಂತ ಖರ್ಚಿನಿಂದ ಕಟ್ಟಿಕೊಂಡು ಬಂದಿದ್ದು, ತುಮಕೂರು ನಗರಕ್ಕೆ ಈ ಬಾರಿ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಮಗೆ ಟಿಕೆಟ್ ನೀಡುವ ವಿಚಾರದಲ್ಲಿ ವಿಶ್ವಾಸದ್ರೋಹ ಎಸಗಿದ್ದಾರೆ ಎಂದು ತುಮಕೂರು ನಗರದ ಮಾಜಿ ಶಾಸಕ ಶಫಿ ಅಹಮದ್ ಆರೋಪ ಎಸಗಿದ್ದಾರೆ. ನಾನು ಸಕ್ರಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ಇವತ್ತು ನಮ್ಮ ಪಕ್ಷದ ಎಲ್ಲ ರೀತಿಯ ಪಕ್ಷ ಆದೇಶಗಳನ್ನು ಪರಿಪಾಲಿಸಿ ಚಾಚು ತಪ್ಪದೆ ಈಡೇರಿಸಿಕೊಂಡು ಬಂದಿದ್ದೀನಿ. ಇವತ್ತು ನಾವು ಯಾವುದೇ ಕಾರಣಕ್ಕೂ ಸಹ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹ ಪಕ್ಷದಾಗಲಿ ಯಾರಿಂದ ಆಗಲಿ ಒಂದು ಪೈಸ ಅಪೇಕ್ಷೆ ಪಡ್ತಾರಲ್ಲ, ಸ್ವತಃ ನಮ್ಮ ಕೈಯಿಂದ ಖರ್ಚು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಂತ ನಾವು ಸನ್ಮಾನ್ಯ ಡಾಕ್ಟರ್ ರಫೀಕ್ ಅವರಾಗಲಿ ನಮ್ಮ ಜೊತೆಗಿದ್ದ ಎಲ್ಲ ನಮ್ಮ ಪಕ್ಷದ ಮುಖಂಡರು ಸಹ ನಿಷ್ಠೆಯಿಂದ ಕಾಂಗ್ರೆಸ್ ಅನ್ನು ಗೌರವಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ಕುಡಿದ್ರು ಸಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟ ಒಂದು ನಮಗೆ ವಿಶ್ವಾಸ ದಾಖಲೆ ಮಾಡಿದ್ದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆನಲ್ಲಿ ವಿಶೇಷವಾಗಿ ತುಮಕೂರು ನಗರದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ಜನಾಂಗದವರು ಅವರ ಒಂದು ನಾಯಕತ್ವವನ್ನು ಬೆಳಿಬಾರದು. ಯಾವುದೇ ಕಾರಣದಿಂದ ಸಹ ಕಾಂಗ್ರೆಸ್ ಪಕ್ಷ ಇಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷ ಅವನು ಬಡಿಕೂಡುದು. ಇದರ ಸಲುವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಸೂಕ್ತವಾದ ಅಭ್ಯರ್ಥಿ ಇಂತಿಂತ ಒಳ್ಳೆಯ ಅಭ್ಯರ್ಥಿ ಇಡೀ ರಾಜ್ಯದಲ್ಲೇ ಹುಡುಕಿರೋದು ನಿಮ್ಗೆ ಯಾರು ಸಿಗಲಿಲ್ಲ. ಅಂಥ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟರು ಸಹ ತಾವು ನಿರ್ಗಮಿಸಿದ್ರ ನೀವು ನಾನು ಸನ್ಮಾನ್ಯ ಸುಲ್ತಾನ್ ಅವರು ಸನ್ಮಾನ್ಯ ಅಸ್ಲಂ ಸಾಹೇಬ್ರು ನಮ್ಮ ಪೌರಸಭಾ ಎಲ್ಲ ಸದಸ್ಯರು ಸಹ ನಮ್ಮ ಮೇಯರ್ ಅವರು ಎಲ್ಲರೂ ಅವರು ಒಂಬತ್ತಿನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅದೇನೇ ಗುರಿಯಿಲ್ಲ. ನಾವು ಎಲ್ಲ ರೀತಿಯ ಸಹ ಒಂದು ತ್ಯಾಗ ಬಂದಿಲ್ಲ ಅಂತ ನಾವು ಕೆಲಸ ಮಾಡ್ತಾ ಇದ್ವಿ. ಅತಿ ಹೆಚ್ಚು ನಾವು ಅವರಿಂದ ಇವತ್ತು ನಮಗೆ ಪಕ್ಷದ ಟಿಕೆಟ್ ವಂಚನೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರಿಗೇನು ನಿರ್ಣಯ ಇಂದ ನಮ್ಮ ಮೇಲೆ ಏನು ಸಿಟ್ಟು ಇತ್ತು ಅವ್ರಿಗೆ ಏನು ಇರ್ತಿತ್ತು ಆ ಸಿಟ್ಟನ್ನು ತೀರಿಸ್ಕೊಂಡಿದ್ದಾರೆ ಅವ್ರು ಅವರು ಬಿಟ್ಟಿದ್ರು. ಆದರೆ ಇವತ್ತು ನಾನು ತಪ್ಪಿಂದ ಹೇಳ್ತೀನಿ, ಇವತ್ತು ನಮ್ಮ ಪ್ರೈಮರಿ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ರಾಜೀನಾಮೆ ಕೊಟ್ಟು ವೈಯಕ್ತಿಕವಾಗಿ ನಮ್ಮ ನಿರ್ಣಯ ತಗೊಂಡು ಯಾವ ರೀತಿ ಮುಂದಿಲ್ಲ ನಮ್ಮ ಪಕ್ಷದ ನಮ್ಮ ಶಾಸಕರು ನಮ್ಮ ಇಡೀ ಜಿಲ್ಲೆಯಲ್ಲಿ ಏನು ಶಾಸಕರು ಎಲ್ಲ ನಿಂತಿದ್ದಾರೆ ಅವರ ಗೆಲುವಿಗೋಸ್ಕರವಾಗಿ ಅವರೆಲ್ಲ ಶ್ರಮಿಸಲಿ. ನಾವೆಲ್ಲ ಅವ್ರಿಗೆ ಆಶೀರ್ವಾದ ಪಡೆದಕ್ಕೆ ನಾವೆಲ್ಲ ಆಶೀರ್ವಾದದಿಂದ ನಾವು ಕೆಲಸ ಮಾಡ್ತೀವಂತ ನಾವು ಏನು ನಂಬ್ಕೊಂಡಿದ್ವಿ ಅದನ್ನು ನಾವು ನಾವು ಅದು ಈಡೇರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅದೇ ನಿಮ್ಮ ಸಮುದಾಯದವರು ಪಕ್ಷ ಗೆಲ್ಲಬೇಕು ಸ್ವಾಮಿ ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ಭಾಗ್ಯ ಗೆದ್ದಿದ್ದೀವಿ. ಎಂಟು ಭಾಗ್ಯ ಎಲೆಕ್ಷನ್ ಫೇಸ್ ಮಾಡಿದ್ರೆ 50,000 ಮತ ನಾವು ಪಡೆದಿದ್ದೀವಿ. ಅಷ್ಟು ಮತ ಪಡೆಯಬೇಕಾದ್ರೆ ಸಾಮಾನ್ಯ ಆಗಲ್ಲ. ಜನಗಳಲ್ಲಿ ವಿಶ್ವಾಸ ಒಂದು ಪ್ರೀತಿ ಇರೋದೆಲ್ಲ ಅಷ್ಟು ಮತ ಕೊಟ್ಟಿದ್ದಾರೆ. ಅಷ್ಟು ಮತ ಪೋಸ್ಟ್ ಇವತ್ತು ಸೊನ್ನೆ ಡಾಕ್ಟರ್ ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು ನೋಡ್ರಿ. ನಾನು ಕೊಟ್ಟರೆ ನಮಗೆ 60-70,000 ಮಟ್ಟ ನಿಮ್ಮ ಜೇಬು ಮೆತ್ತ ಕೊಡ್ತೀನಿ. ನಮ್ಗೆ ಆಶ್ವಾಸನೆ ಮಾಡಿ ನಾನು ನಿಮಗೆ ನಾವು ಪಕ್ಷದ ಗೆಲ್ಸ್ಕೊಂಡಂತ ಆಶ್ವಾಸನೆ ಕೊಟ್ಟರೆ ಒಂದು ಆಶ್ವಾಸನೆ ಕೊಟ್ಟರು ನಾನು ನಾನು ನಿಮ್ಮ ಟಿಕೆಟ್ ಕೊಟ್ಟೆ ಕೊಡ್ಸ್ತೀನಿ ಅಂತ ಆಶ್ವಾಸಿಸ್ಕೊಂಡು ಆದರೆ ನೀವು ವಂಚಿತರಾಗಿ ಮಾಡಿದಂತೆ ಮೋಸ ಮಾಡಿದ್ರು ಅಂತ ಹೇಳಿ. ಈಗ ನೀವು ಮಾತ್ರ ರಾಜೀನಾಮೆ ಕೊಡ್ತೀರೋ ಅಥವಾ ರಫೀಕ್ ಅಹಮದ್ ಅವರು ಕೊಡ್ತಾರೆ? ಇಲ್ಲ, ಅವ್ರು ರಾಜೀನಾಮೆ ಅವ್ರು ಕೊಡೋದಿಲ್ಲ. ನಾನು ರಾಜೀನಾಮೆ ಅವ್ರು ಸಪೋರ್ಟ್ ಇರುತ್ತೆ ಪಕ್ಷಕ್ಕೆ. ಇನ್ನು ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸದೆ ಅಧಿಕೃತವಾಗಿ ನಾಳೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಫೀಕ್ ಅಹಮದ್, ನಯಾಜ್ ಅಹಮದ್, ಅಸ್ಲಂ ಪಾಷಾ, ಜಯಕುಮಾರ್, ಟಿಎಂ ಮಹೇಶ್ ಸೇರಿದಂತೆ ಹಲವಾರು ಮಹಾನಗರ ಪಾಲಿಕೆಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಪಕ್ಷದ ಮುಖಂಡರು ಪಕ್ಷ ತೊರೆದವರ ಬಗ್ಗೆ ಧೃತಿಗೆಡದೆ ಒಗ್ಗಟ್ಟಿನಿಂದ ಕರ್ತವ್ಯ ನಿರ್ವಹಿಸಿ ಶ್ರದ್ಧೆಯಿಂದ ಚುನಾವಣೆ ಎದುರಿಸೋಣ ಎಂದು ಶಿರಾದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆರ್ ಉಗ್ರೇಶ್ ತಿಳಿಸಿದರು.
ನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮುಖಂಡ ಜೆಡಿಎಸ್ ಅಭ್ಯರ್ಥಿ ಆರುಗ್ರೇಶ್, 2018 ಚುನಾವಣೆಯಲ್ಲಿದ್ದ ಹುಮ್ಮಸ್ಸನ್ನು ಇಟ್ಟುಕೊಂಡು ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಪರಸ್ಪರ ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಕೆಲಸ ಮಾಡೋಣ. ನಮ್ಮ ಪಕ್ಷ ರೈತರ ಪಕ್ಷ. ದೇವೇಗೌಡರು ಹಾಗೂ ಕುಮಾರಣ್ಣನವರು ಮಣ್ಣಿನ ಮಕ್ಕಳೇ. ಎಲ್ಲರೂ ಒಟ್ಟಾಗಿ ಜೆಡಿಎಸ್ ಪಕ್ಷದ ಗೆಲುವಿಗೆ ಶ್ರಮಿಸೋಣ ಎಂದು ತಿಳಿಸಿದರು. ಮಾಜಿ ಸಚಿವರು ರತ್ನನಾಥ ಸಾಹೇಬ ವೇದಿಕೆಯ ನೂತನವಾಗಿ ಆಯ್ಕೆಯಾದಂಥ ತಾಲೂಕು ಜನಗಳ ಅಧ್ಯಕ್ಷರಾದಂಥ ಜಯಪುರವಾದಂಥ ಸತ್ಯಪ್ರಕಾಶ್ ಅವರೇ, ಡಾಕ್ಟರ್ ತಾಲೂಕಿನ ಹೆಸರಾದಂಥ ವಾಚಾಂತರವಾದಂಥ ನಿರುದ್ಯೋಗಿ ನಿರ್ದೇಶಕರಾದಂಥ ಎಸ್ ಆರ್ ಅವರೇ, ಪ್ರಸ್ತಾವ ಇಂದು ಉನ್ನತವಾದ ನಾಯಕ ಹಾಗೂ ಸುರತ್ ತಾಲೂಕಿನ ಅತ್ಯುನ್ನತನ ನಾಯಕ ಯಾವುದೇ ಇವತ್ತು ಶಿರಾ ತಾಲೂಕಲ್ಲಿ ಕಟ್ಟಿಸ್ಕೊಂಡಂತ ಗುಬ್ಬಿ ತಾಲೂಕಿನ ಬಿದರೆ ಸೇರಿದಂತೆ ಬಿದರೆ ಗ್ರಾಮ ಪಂಚಾಯಿತಿಯ ಹಲವು ಭಾಗಗಳಲ್ಲಿ ಜೆಡಿಎಸ್ ಪಕ್ಷದ ಪ್ರಚಾರ ಕಾರ್ಯ ಬಲು ಜೋರಾಗಿ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಬಿದರ್ಹಟ್ಟಿಯ ಹಟ್ಟಿ ಗ್ರಾಮದ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಬರುವ ನೀವುಗಳು ಮತ್ತೆ ಕಾಣಿಸಿಕೊಳ್ಳುವುದಿಲ್ಲ, ನಮ್ಮ ಸಮಸ್ಯೆ ಯಾರು ಇಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ಕೂಡಲೇ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮದ ಮಹಿಳೆಯರ ಜೊತೆ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಖುದ್ದಾಗಿ ಮಾತನಾಡಿದರು. ಈ ಬಾರಿ ಖಂಡಿತವಾಗಿಯೂ ಜೆಡಿಎಸ್ ಪಕ್ಷ ಆಡಳಿತಕ್ಕೆ ಬರುವುದು ಶತಸಿದ್ಧ. ಗೊಲ್ಲರಹಟ್ಟಿಗಳಿಗೆ ಮಹಿಳೆಯರ ಪರಿಸ್ಥಿತಿಯನ್ನ ಅರಿತುಕೊಂಡು ರಾಜ್ಯದ ಎಲ್ಲಾ ಗೊಲ್ಲರಹಟ್ಟಿಗಳಿಗೆ ಸ್ವರ್ಣ ಕುಟೀರ ನಿರ್ಮಿಸುವ ಮೂಲಕ ಮಹಿಳೆಯರ ಸಮಸ್ಯೆಯನ್ನ ಖಂಡಿತವಾಗಿ ಬಗೆಹರಿಸುತ್ತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಮಾಡಿಸಿ ಸರ್, ಆಗ್ತಿವಿ, ಓಟ ಮಾಡಿಸಿದ್ರೆ ಆಗ್ತಿವಿ. ಹಾ ಸರ್, ಆಯ್ತು. ನಂತರ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಬಿಎ ನಾಗರಾಜು, ಹಲವು ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳು ಆಗಿ ರೈತಪರ ಸರ್ಕಾರ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತದೆ, ಹಳ್ಳಿಯ ಜನರ ಸಮಸ್ಯೆಗಳು ಬಗೆಹರಿಸುವುದು ನಮ್ಮ ಪಣ ಅಂತ ತಿಳಿಸಿದ್ರು. ಇಲ್ಲಿ ತುಂಬಾ ಅದರಲ್ಲೂ ಎಕ್ಸ್ಪೆಷಲಿ ನಾನು ಇಡೀ ಗುಬ್ಬಿ ತಾಲೂಕಿನಲ್ಲಿ ನೋಡಿದಂಗೆ ಅದರಲ್ಲೂ ಜಾಸ್ತಿ ಏನಾದರೂ ಮೂಲಭೂತ ಸೌಕರ್ಯದಿಂದ ವಂಚನೆ ಆಗಿದೆ ಅಂತಂದರೆ ಈ ಬಿದರೆ ಪಂಚಾಯಿತಿ. ಇಲ್ಲಿ ಸುಮಾರು ಗೊಲ್ಲರಹಟ್ಟಿಗಳು ಬರ್ತವೆ, ರೋಡ್ ಊರೊಳಗಡೆ ಹೋಗಲಿಕ್ಕೆ ರೋಡೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಈ ಪಂಚಾಯತಿನಲ್ಲಿದೆ. ಈ ಮಟ್ಟಿಗೆ ಅವ್ಯವಸ್ಥೆ ಇದೆ. ಹೋಗಿದ ಕಡೆ ಎಲ್ಲ ಅವ್ರೇನು ಹೇಳೋದು ಅಂತಂದರೆ, ದಯವಿಟ್ಟು ನಿಮ್ಗೆ ಈ ಬಾರಿ ಓಟ್ ಹಾಕ್ತೀವಿ, ಮೂರು ಬಾರಿ ನೀವು ಬಂದು ಅದು ಏನು ಹೇಳ್ತಾರೆ ಅಂದರೆ, ಇದಕ್ಕೆ ಮುಂಚೆ ಎಲ್ಲ ರಾಜಕಾರಣಿಗಳು ಇದೇ ರೀತಿ ಹೇಳ್ತಾರೆ, ನೀವು ಓಟ್ ಹಾಕ್ಸ್ಕೋತೀರಾ, ಇತ್ತ ಕಡೆಗೆ ತಿರುಗೇ ನೋಡೋದಾ ಇಲ್ಲ, ಯಾರು ಇದುವರೆಗೆ ಯಾರು ಇತ್ತ ತಲೆ ಹಾಕಿ ನೋಡ್ತಾ ಇಲ್ಲ, ಎಲೆಕ್ಷನ್ ಬಂದಿದ್ದೀರಿ ನೀವು ಬಂದಿದ್ದೀರಾ ಅಂತ ನಮಗೆ ಸಿಕ್ಕಾಪಟ್ಟೆ ತರಾಟೆಗೆ ತಗೊಂತಾರೆ ಹೆಣ್ಮಕ್ಳಿಗೆ. ಅವರು ಹೇಳೋದೇನು ಪಾಪ, ನಮಗೇನು ಬೇಜಾರಿಲ್ಲ, ಯಾಕೆಂತಂದರೆ ಪರಿಸ್ಥಿತಿ ಹಂಗಿದೆ, ಹಂಗೆ ಹೇಳ್ತಾರೆ. ನಾನು ಅರ್ಥ ಮಾಡಿಸ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಕೆಲಸಗಾರ, ನಾನು ಕೆಲಸ ಮಾಡೋನು, ಖಂಡಿತ ಅದಕ್ಕೆ ನಿಮ್ಮ ನಂಬಿಕೆಗೆ ನಾನು ದ್ರೋಹ ಮಾಡೋದಿಲ್ಲ. ಯಾರೇ ಏನೇ ಹೇಳಿದ್ರು ಸಹ ನೀವು ಕೇಳಬೇಡಿ, ಖಂಡಿತ ಈ ಬಾರಿ ಕೈ ಹಿಡೀರಿ. ಅದ್ಭುತವಾದ ಒಳ್ಳೆ ನಮ್ಮ ಪಂಚರತ್ನ ಯೋಜನೆಗಳಿದ್ದಾವೆ, ಅದನ್ನೆಲ್ಲ ನಾವು ಅನುಷ್ಠಾನ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಹಂಗೆ ಬರುವಾಗ ನಮ್ಮ ಗುಲ್ರಟ್ಟಿ ಹೆಣ್ಣುಮಕ್ಕಳು ಹಿಡ್ಕೊಂಡ್ರು ಪಾಪ, ಈಗ ಏನಾದರೂ ಒಂದು ವ್ಯವಸ್ಥೆ ಇದೆ, ನಮ್ಮ ಹೆಣ್ಣುಮಕ್ಕಳು ಒಂದು ಮಂತ್ಲಿ ಇದರಲ್ಲಿ ಒಂದು ನಾಲ್ಕು ದಿವಸ ಊರು ಆಚೆ ಇರಬೇಕಂತ ಪರಿಸ್ಥಿತಿ ಅವ್ರಿಗಿದೆ. ಯಾಕೆಂದರೆ ನಾವೆಲ್ಲ ಒಂದು ಕಟ್ಟುಪಾಡುಗಳಿರ್ತವೆ, ಅವ್ರು ಕೇಳಿಕೊಂಡ್ರು ಈ ಇದು ಒಂದು ವ್ಯವಸ್ಥೆ, ಇದು ಮನೆ ವ್ಯವಸ್ಥೆನ ನೀವು ಮಾಡಿಕೊಟ್ರೆ ಖಂಡಿತ ನಾವು ನಿಮ್ಮನ್ನು ನೆನೆಸ್ಕೊತೀವಿ, ರಾತ್ರಿ ಆದ್ರೂ ಸಹ ನಾವು ಒಂದು ಯಾವುದೋ ಒಂದು
ಗೋಡೆ ಮರೆನಲ್ಲ ಒಂದು ಒಂದು ಮರದ ಕೆಳಗಡೆ ಇರೋಂಥ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ನಮಗಿದೆ. ನಮಗೊಂದು ಮನೆ ಆ ಥರದೊಂದು ಮಾಡಿಕೊಡಿ ಅಂತ ಅಂದರು. ಇನ್ನು ಇದೇ ಸಂದರ್ಭದಲ್ಲಿ ಮಂಜಣ್ಣ, ರಂಜಿತ್, ಭರತ್, ಉದಯ್ ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಇದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪೌರ ಕಾರ್ಮಿಕರು ಪ್ರತಿನಿತ್ಯ ನಗರವನ್ನು ಸ್ವಚ್ಛಗೊಳಿಸಲು ಹೋದಂತಹ ಸಂದರ್ಭದಲ್ಲಿ ವಾರ್ಡಿನ ಜನರಿಗೆ ಮೇ 10ರಂದು ತಪ್ಪದೇ ಮತದಾನ ಮಾಡುವಂತೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಳ್ಳಿ ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ಹಿಂದೆ ರಾಜ್ಯದಲ್ಲಿ ಸರಾಸರಿ ಶೇಕಡಾ 72ರಷ್ಟು ಮತದಾನವಾಗಿದೆ. ನಗರದಲ್ಲಿ ಅದಕ್ಕಿಂತಲೂ ಕಡಿಮೆ ಮತದಾನವಾಗಿದೆ. ಈ ಬಾರಿ ಚುನಾವಣೆ ಆಯೋಗ ಮತದಾನದಿಂದ ಯಾರೂ ವಂಚಿತರಾಗಬಾರದು ಎಂದು 80 ವರ್ಷ ಮೇಲ್ಪಟ್ಟ ಹಿರಿಯರು ಹಾಗೂ ಅಂಗವಿಕಲರು ಹಾಗೂ ಮತಗಟ್ಟೆಗೆ ಬಂದು ಮತದಾನ ಮಾಡುವುದಕ್ಕೆ ಸಾಧ್ಯವಾಗದೆ ಇರುವವರಿಗೆ ಮನೆಯಲ್ಲೇ ಮತದಾನ ಮಾಡುವುದಕ್ಕೆ ಅವಕಾಶ ಮಾಡಲಾಗಿದೆ. ಈ ಬಾರಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡಾ 100%ರಷ್ಟು ಮತದಾನವಾಗಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ವರ್ಗಾವಣೆ ಮಾಡಿಸಿಕೊಳ್ಳಲು 10 ಏಪ್ರಿಲ್ವರೆಗೂ ಅವಕಾಶ ಇದೆ ಅಂತ ತಿಳಿಸಿದರು. ಆದರೆ ಸಾಮಾನ್ಯವಾಗಿರುವಂಥ ಸಮಸ್ಯೆ ಅದು ನಗರಸಭೆ ಸಿಬ್ಬಂದಿಗಳಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ. ಎಲ್ಲಿಂದ ಅಂದರೆ ಸ್ವಚ್ಛತೆಯಿಂದ ಹಿಡ್ಕೊಂಡು ಲೈಸೆನ್ಸಿಂದ ಹಿಡ್ಕೊಂಡು ಪ್ಲ್ಯಾನಿಂಗಿಂದ ಹಿಡ್ಕೊಂಡು ಎಲ್ಲದೂ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಅದೇ ರೀತಿ ಇಲೆಕ್ಷನ್ನಲ್ಲಿ ಸಹ ಗೊತ್ತಲ್ವ, ನಿಮ್ಮ CMC ಕಮಿಷನರು AEO ಆಗಿ ಕೆಲಸ ಮಾಡ್ತಾರೆ. ಅಂದರೆ ನಗರಸಭೆ ಇರುವಂತಹ ಮತದಾರರ ನೋಂದಣಿ ಸಹ CMC ಕಮಿಷನರೇ ಜವಾಬ್ದಾರರಾಗಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಕಡೆಯಲ್ಲಿ ಇವತ್ತು ಯಾರು ನಾನು ಬಂದಂಥ ಮಾತಾಡ್ತಿದ್ದೀನಿ ಅಂದರೆ, ನಗರಸಭೆಯ ಸುಮಾರು ಪೋಲಿಂಗ್ ಸ್ಟೇಷನ್ಗಳಲ್ಲಿ ಹಿಂದಿನ ಇಲೆಕ್ಷನ್ ಅಂದರೆ ನಮ್ಮ ಜಿಲ್ಲೆಯ ಸರಾಸರಿ ವೋಟಿಂಗ್ ಪರ್ಸೆಂಟೇಜ್ ಇದೆ 74% ಇತ್ತು. ರಾಜ್ಯದ ಸರಾಸರಿ ಪರ್ಸೆಂಟೇಜ್ ಇತ್ತು ಅದು 72% ಇತ್ತು. ಆದರೆ ಶಿಡ್ಲಘಟ್ಟ ನಗರಸಭೆಯ ಕೆಲವೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ರಾಜ್ಯದ ಸರಾಸರಿ ಪೋಲಿಂಗ್ ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಮುನಿರಾಜು ಮಾತನಾಡಿ, ಸಂವಿಧಾನ ಆಶಯದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಮತದಾನದ ಹಕ್ಕನ್ನ ಚಲಾಯಿಸಬೇಕು. ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ. ನಗರ ಪ್ರದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚು ಇದ್ದರೂ ಸಹ ಗ್ರಾಮೀಣ ಪ್ರದೇಶಕ್ಕಿಂತ ಕಡಿಮೆ ಮತವಾಗುತ್ತಿದೆ. ಪ್ರತಿಯೊಬ್ಬರು ಧೈರ್ಯವಾಗಿ ಮತದಾನ ಮಾಡಬೇಕು ಎಂದು ತಿಳಿಸಿದರು. ನಮ್ಮದೇ ಆದ ಒಂದು ಸಾರ್ವಜನಿಕ ಸ್ವತ್ತು ಅಥವಾ ಸಾರ್ವಜನಿಕ ಸೇವೆಗಳು ಎಲ್ಲೆಲ್ಲಿರುತ್ತೋ ಅಲ್ಲಿಂದ ದೇಶ ಸೇವೆ ಶುರುವಾಗುತ್ತೆ. ಮಿಲಿಟರಿಗೆ ಸೇರಬೇಕು, ಬಾರ್ಡರ್ಗೆ ಹೋಗಬೇಕು, ESKP ಸೇರಬೇಕು ಅಂತಕ್ಕಂಥದ್ದು ದೇಶ ಸೇವೆ ಅಲ್ಲ. ಹಾಗಾಗಿ ನಾವು ಮತ್ತು ನಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಸಾರ್ವಜನಿಕ ಸೇವೆ ಅಂತ ಏನೇನಿರುತ್ತೋ ಅದೆಲ್ಲ ಫಲನು ದೇಶ ಸೇವೆ ಇರುತ್ತೆ. ಹಾಗಾಗಿ ಇದು ನಿಮಗೆ ಸಿಕ್ಕಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ದೇಶ ಸೇವೆ. ಏನಪ್ಪ ಅಂದರೆ ನಿಮ್ಮ ನಿಮ್ಮ ಮತಗಟ್ಟೆಗಳು ನಿಮ್ಮ ನಿಮ್ಮ ಮತ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರು ಅನಕ್ಷರಿಸ್ತಿರೋ ಅಥವಾ ವಯಸ್ಸಾಗಿರ್ತಕ್ಕಂಥದ್ದಿರ್ತಾರೋ ವಿಷಯ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇರ್ತಾರೋ ಅವರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಮತದಾನ ನಡೀತಾರೆ. ಮೇ 10 ಮತದಾನ ಇದೆ. ಈ ದಿನ ಮತದಾನ ನಡೀತಾರೆ. ದಯವಿಟ್ಟು ನಾನು ಮತ ಹಾಕಿದ್ದೀನಿ, ನೀವು ಮತ ಹಾಕಿ ಅಂತಕ್ಕಂಥದ್ದನ್ನ ಜಸ್ಟ್ ಪ್ರೇರೇಪಣೆ ಕೊಟ್ಟರೆ ಸಾಕು. ಇನ್ನು ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಜಾವಿದ್ ನಾಜಿಮಾ ಖಾನಂ, ಸಹಾಯಕ ಚುನಾವಣಾಧಿಕಾರಿ ತಹಶೀಲ್ದಾರ್ BN ಸ್ವಾಮಿ, ನಗರಸಭೆ ಪೌರಾಯುಕ್ತ ಶ್ರೀಕಾಂತ್, ಮುರಳಿ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಬಿಜೆಪಿಯ ದುರಾಡಳಿತದಿಂದ ನ್ಯಾಯವು ಸತ್ತು ಹೋಗಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ SR ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಾಳ್ಯ, ಕಳ್ಳಿಪಾಳ್ಯ, ಅಡಗೂರು, ಪ್ರಭುವನಹಳ್ಳಿ, ಬಿಳಿಗಿರಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು, ಈ ಬಾರಿ ಕಾಂಗ್ರೆಸ್ಸಿಗೆ ಜನರ ಮಿಡಿತ ಹೆಚ್ಚಾಗಿದೆ. ಬಿಜೆಪಿ ಸರ್ಕಾರ ಮಾಡಿರುವಂತಹ ಪ್ರತಿ ವಸ್ತುವಿನ ದುಬಾರಿ ಬೆಲೆ ಅವರಿಗೆ ಮಾರಕವಾಗುತ್ತದೆ. ಬಿಜೆಪಿಯ ದುರಾಡಳಿತದಿಂದಾಗಿ ಈ ಬಾರಿ ಬಿಜೆಪಿಗೆ ಜನರು ಪಾಠ ಕಲಿಸುತ್ತಾರೆ. ಅಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಲ್ಲಿ ಹೆಚ್ಚು ಜನರು ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. ಖಂಡಿತವಾಗಿ ಈ ಗ್ರಾಮ ಪಂಚಾಯಿತಿ ಅತ್ಯಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡುತ್ತಾರೆ ಎಂದು ತಿಳಿಸಿದರು. ಇನ್ನು ಬರೀ 35 ದಿನ ಮಾತ್ರ ಇದೆ. ಬೇರೆ ಯಾರನ್ನಾರು ಕರೆಸುವಂಥದ್ದು ಅಥವಾ ಬೇರೆ ಏನಾದ್ರು ಪ್ರೋಗ್ರಾಮ್ಸ್ ವಿಶೇಷ ಓದ್ ಕಡೆ ಎಲ್ಲ ಜನಕ್ಕೆ ಕಾಂಗ್ರೆಸ್ ಬಿಜೆಪಿ
ಊರಾಡಳಿತ 40% ಪರ್ಸೆಂಟೇಜ್ ಮತ್ತು ಗ್ಯಾಸ್ ಸಿಲಿಂಡ್ರಿ ಜಾಸ್ತಿ ಮಾಡಿರ್ತಾರೆ, ದಿನಬಳಕೆ ವಸ್ತುಗಳನ್ನ ಜಾಸ್ತಿ ಮಾಡಿರ್ತಾರೆ. ಜನಜೀವನದಲ್ಲಿ ಜನಜೀವನ ತಮ್ಮ ಜೀವನಮಾನಕ್ಕೆ ಜನರಿಗೆ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಿಜೆಪಿ ಕೊಡುಗೆ. ಅದರಿಂದ ಎಲ್ರಿಗೂ ಕೂಡ ಬಿ ಜೆ ಪಿ ದುರಾಡಳಿತದ ಬಗ್ಗೆ ಬೇಸರ ಇದೆ, ಎಲ್ಲರೂ ಬೇಸತ್ತು ಕಾಂಗ್ರೆಸ್ ಕಡೆಗೆ ಬರ್ತಾ ಇರ್ತಕ್ಕಂಥದ್ದು. ತಮ್ಮ ಕೇಂದ್ರದ ನಾಯಕ ರಾಹುಲ್ ಗಾಂಧಿಯನ್ನೇ ಅನರ್ಹ ಮಾಡಿದಂಥದ್ದು ಎಷ್ಟು ಸರಿ ಅನಿಸುತ್ತೆ ಸರ್? ಅವರು ಈ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಇವರು ತಮ್ಮ ಪ್ರಭಾವ ಬೀರ್ತಾ ಒಟ್ಟಿಗೆ ಬೆಳೆದಿದ್ದಾರೆ. ಮುಂದೊಂದು ದಿವಸ ಇಲ್ಲಿ ಸರ್ವಾಧಿಕಾರಿ ಆಡಳಿತ ಬಂದರೂ ಬರಬಹುದು, ಆ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಜನ ಎಚ್ಚೆತ್ಕೊಳ್ಬೇಕಾಗುತ್ತೆ, ಅದನ್ನು ಈ ಸಾರಿ ಚುನಾವಣೆ ಜನ ಎಚ್ಚೆತ್ಕೊಂಡು ಅವರಿಗೆ ಸರಿಯಾದ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರ್ಬೋದು ಸರ್ ನಿಮ್ಮ ಪ್ರಕಾರ? ಒಟ್ಟಿನಲ್ಲಿ ಕಾಂಗ್ರೆಸ್ ಪ್ರಸ್ತುತ ಈ ಜನರ ನಾಡಿ ಮಿಡಿತವನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಬಹುಮತದಿಂದ ಅಧಿಕಾರ. ನಿಮ್ಮ ಗ್ರಾಮ ಈ ಗ್ರಾಮ ಪಂಚಾಯತ್ ಏನೆಲ್ಲ ಕೆಲಸಗಳಾಯ್ತು ಸರ್? ಸರ್, ನಾನು ಈ ಪ್ರತಿ ಗ್ರಾಮದಲ್ಲೂ ಕೆಲಸ ಮಾಡಿದ್ದೀನಿ. ಕುಡಿಯ ನೀರಿದಾಗ ಕುಡಿಯ ನೀರು ಕೊಟ್ಟಿದ್ದೀನಿ, ರೋಡ್ಗಳು ಮಾಡಿದ್ದೀನಿ, ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀನಿ, ಬಹುಕುಮಲ್ಲಿ ಸುಮಾರು ಗ್ರಾಮಗಳಿಗೆ ಜಮೀನು. ಕಾಂಗ್ರೆಸ್ ಮುಖಂಡ ಕೇಬಲ್ ರಾಜು ಮಾತನಾಡಿ, ನಮ್ಮ ವ್ಯಕ್ತಿಯ ಪ್ರತಿ ಹಳ್ಳಿಗಳಲ್ಲೂ ಅವರ ಅಭಿವೃದ್ಧಿ ಕಾರ್ಯಗಳು ಮತ್ತು ಅವರ ಸರಳ ಜೀವನ ಇಲ್ಲಿರುವ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳಿಗೆ ಅನುಕೂಲವಾಗಿದೆ, ಹಾಗಾಗಿ ಅವರು ಹೆಚ್ಚು ಮತವನ್ನ ಪಡೆಯುತ್ತಾರೆ ಎಂದು ತಿಳಿಸಿದರು. ಅಡಗೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸತ್ಯನಾರಾಯಣ್ ಮಾತನಾಡಿ, ವಾಸಣ್ಣ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ನ ನೂರಾರು ಕಾರ್ಯಕರ್ತರು ಇಂದು ಜೊತೆಯಾಗಿ ಪ್ರಚಾರದಲ್ಲಿ ಕೈಗೊಂಡಿದ್ದು ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆರೆತಿಮ್ಮಯ್ಯ, ಚನ್ನಬಸವೇಗೌಡ, ವೀರೇಶ್, ಜಗದೀಶ್, ಗಿರೀಶ್, ಬಸವರಾಜು, ನಾಗಣ್ಣ, ಜಗದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಬೈಲಹೊಂಗಲ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಕರ್ತವ್ಯ ನಿರ್ವಹಿಸಲು ಸಶಸ್ತ್ರ ಸೀಮಾ ಬಲ ಪಡೆಯ ಯೋಧರು ಬುಧವಾರ ಕರ್ತವ್ಯಕ್ಕೆ ಹಾಜರಾದರು. ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಡಿವೈಎಸ್ಪಿ ಹಾಗೂ ಸಿಪಿಐ ಅವರ ನೇತೃತ್ವದಲ್ಲಿ ಸಶಸ್ತ್ರ ಸೀಮಾ ಬಲ ಪಥಸಂಚಲನ ನಡೆಸಲಾಯಿತು. ಬೈಲಹೊಂಗಲದ ಡಿವೈಎಸ್ಪಿ ಹಾಗೂ ಸಿಪಿಐ ಅವರ ನೇತೃತ್ವದಲ್ಲಿ ಎಸ್ಆರ್ ಸರ್ಕಲ್ನಿಂದ ಆರಂಭಗೊಂಡು ವಾಸನ್ಕೂಟ, ಇನ್ಸಲ್ ಕ್ರಾಸ್ ಹಾಗೂ ಸೋಮವಾರಪೇಟೆ ಮಾರ್ಗವಾಗಿ ಸಾಗಿ ಬಂದು ಎಸ್ಆರ್ ಸರ್ಕಲ್ಗೆ ಬಂದು ತಲುಪಿತು. ಈ ಮೂಲಕ ಜನರಲ್ಲಿ ಚುನಾವಣೆ ಕುರಿತಾಗಿ ಜಾಗೃತಿಯನ್ನ ಮೂಡಿಸಲಾಯಿತು. ಎದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.